ಪ್ರತಿಯೊಬ್ಬ ವಿದ್ಯಾರ್ಥಿಯ ತಂದೆ ತಾಯಿಗಳು ನನ್ನ ಮಗ ಚೆನ್ನಾಗಿ ಓದಬೇಕು ಒಳ್ಳೆಯ ಮಾರ್ಕ್ಸ್ ತಗೋಬೇಕು ಅಂತ ಅನ್ಕೋತಿರ್ತಾರೆ ಮತ್ತು ಅದಕ್ಕೋಸ್ಕರ ಕೆಲವು ವಿದ್ಯಾರ್ಥಿಗಳು ಕಷ್ಟಪಟ್ಟು ಓದುತ್ತಾರೆ ಆದರೂ ಸಹ ಅವರಿಗೆ ಒಳ್ಳೆಯ ಮಾರ್ಕ್ಸ್ ಬರಲ್ಲ ತುಂಬಾ ಜನ ಪರೀಕ್ಷೆಗೋಸ್ಕರ ಕಂಪ್ಲೀಟ್ಲಿ ಪ್ರಿಪೇರ್ ಆಗಿರ್ತಾರೆ ಆದರೆ ರಿಸಲ್ಟ್ ಅವರು ಅನ್ಕೊಂಡಷ್ಟು ಬರಲ್ಲ ಅದರಿಂದ ಅವರ ಆತ್ಮವಿಶ್ವಾಸ ಕಡಿಮೆ ಆಗುತ್ತೆ ಅವರಿಗೆ ತುಂಬಾ ದುಃಖ ಆಗುತ್ತೆ ನಮ್ಮ ಸುತ್ತಮುತ್ತ ಇರುವ ಜನ ಓದುವುದು ಎಷ್ಟು ಇಂಪಾರ್ಟೆಂಟ್ ಇದೆ ಅಂತ ಹೇಳ್ತಾರೆ ಆದ್ರೆ ಯಾರು ಹೇಗೆ ಓದಬೇಕು ಅಂತ ಹೇಳಲ್ಲ ಅಥವಾ ಯಾವ ಯಾವ ಟೆಕ್ನಿಕ್ಸ್ ಇಂದ ಓದಿದ್ರೆ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಮಾರ್ಕ್ಸ್ ಪಡೆಯಬಹುದು ಅಂತ ಯಾರು ಹೇಳಲ್ಲ ಪ್ರತಿಯೊಬ್ಬ ವಿದ್ಯಾರ್ಥಿಯ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಅದೇನಂದ್ರೆ ಪರೀಕ್ಷೆಗೆ ಯಾವ ತರ ಓದಬೇಕು ಅಂತ ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕೆಲವು ಸ್ಟಡಿ ಟಿಪ್ಸ್ ಕೊಡ್ತೀನಿ ಅಂದ್ರೆ ಪ್ರಭಾವಶಾಲಿ ವಿದ್ಯಾರ್ಥಿಯ ಹ್ಯಾಬಿಟ್ಸ್ ಹೇಳ್ತೀನಿ ನೀವು ಅವುಗಳನ್ನು ಫಾಲೋ ಮಾಡಿದ್ರೆ ನಾನು ನಿಮಗೆ 100% ಗ್ಯಾರಂಟಿ ಕೊಟ್ಟು ಹೇಳ್ತೀನಿ ನಿಮ್ಮ ಸ್ಕೋರ್ ಅಲ್ಲಿ ಕಡಿಮೆ ಅಂದ್ರು 10% ಇಂಪ್ರೂವ್ಮೆಂಟ್ ಅಂತೂ ಖಂಡಿತವಾಗಿಯೂ ಆಗೆ ಆಗುತ್ತೆ ಸೊ ವಿದೌಟ್ ವೇಸ್ಟಿಂಗ್ ದ ಟೈಮ್ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ ನನ್ನ ಒಂದು ಅನಿಸಿಕೆಯನ್ನ ನಾ ಇಲ್ಲಿ ಹೇಳ್ತೀನಿ ನೋಡಿ ಒಂದು ವರ್ಷದಲ್ಲಿ 365 ದಿನಗಳಿರುತ್ತೆ ಅದರಲ್ಲಿ ನಮ್ಮ ಪರೀಕ್ಷೆಗಳು ನಡೆಯುವುದು 15-20 ದಿನ ಒಂದು ವಿಷಯದ ಪರೀಕ್ಷೆ ಆದ್ಮೇಲೆ 2-3 ದಿನ ರಜೆ ಇದ್ರು ಎಲ್ಲಾ ವಿಷಯಗಳ ಪರೀಕ್ಷೆ ಮುಗಿಯುವುದಕ್ಕೆ 15-20 ದಿನ ಬೇಕು ನಾವು 15-20 ದಿನ ಫುಲ್ ಸೀರಿಯಸ್ ಇರ್ತೀವಿ ಮತ್ತು ಉಳಿದೆಲ್ಲಾ ದಿನ ಬಿಂದಾಸ್ ಆಗಿರ್ತೀವಿ ಟೆನ್ಷನ್ ಫ್ರೀ ಆಗಿರ್ತೀವಿ ಆದ್ರೆ ನಾವು ಸ್ವಲ್ಪ ಬೇರೆ ತರ ಯೋಚನೆ ಮಾಡಿದ್ರೆ ಅಂದ್ರೆ ವರ್ಷದಲ್ಲಿ 300 ದಿನ ಪರೀಕ್ಷೆ ಕೊಟ್ರೆ ನಮ್ಮಲ್ಲಿ ಪರೀಕ್ಷೆಯ ಭಯಾನೇ ಇರುವುದಿಲ್ಲ ಯಾಕಂದ್ರೆ ಯಾವ ಕೆಲಸ ನಾವು ಪದೇ ಪದೇ ಪ್ರತಿದಿನ ಮಾಡ್ತೀವಿ ಆ ಕೆಲಸ ನಮ್ಮ ರೂಢಿ ಆಗತ್ತೆ ಮತ್ತು ನಮಗೆ ಅದರಿಂದ ಭಯ ಆಗುವುದಕ್ಕೆ ಸಾಧ್ಯನೇ ಇಲ್ಲ ನನ್ನ ಮೊದಲ ಟಿಪ್ ಏನಂದ್ರೆ ನೀವು ಪ್ರತಿದಿನ ಸೆಲ್ಫ್ ಟೆಸ್ಟ್ ಕೊಡಬೇಕು ನೀವು ಪ್ರತಿದಿನ ಏನೇನು ಓದ್ತೀರಾ ಅದರ ಶಾರ್ಟ್ ನೋಟ್ಸ್ ಮಾಡ್ಕೋಬೇಕು ಮತ್ತು ನೀವೇ ಸ್ವತಃ ಅದರ ಮೇಲೆ ಪ್ರಶ್ನೆ ಆಯ್ಕೆ ಮಾಡ್ಕೋಬೇಕು ಆ ಪ್ರಶ್ನೆಗಳಿಗೆ ನೋಡದೇನೆ ನೀವು ಉತ್ತರ ಬರೆಯುವುದಕ್ಕೆ ಪ್ರಯತ್ನ ಮಾಡಬೇಕು ಮತ್ತು ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಬರೆದ ಮೇಲೆ ನೀವು ನಿಮ್ಮ ಸ್ನೇಹಿತನಿಗೆ ಆ ಉತ್ತರ ತೋರಿಸಿ ಪರಿಶೀಲನೆ ಮಾಡ್ಕೊಳ್ಳಿ ಯಾರು ನಿಮಗೆ ಸಿಗ್ಲಿಲ್ಲ ಅಂದ್ರೆ ನೀವೇ ಸ್ವತಃ ನಿಮ್ಮ ಉತ್ತರ ಪರಿಶೀಲಿಸಿ ಕೆಲವು ವಾರಗಳ ನಂತರ ನಿಮಗೆ ಇದರ ಲಾಭ ಗೊತ್ತಾಗುತ್ತೆ ನನ್ನ ಅನಿಸಿಕೆ ಪ್ರಕಾರ ನೀವು ಪ್ರತಿದಿನ ಸೆಲ್ಫ್ ಟೆಸ್ಟ್ ಕೊಡುವ ಒಂದು ಅಭ್ಯಾಸ ಮಾಡಿಕೊಂಡ್ರೆ ಪರೀಕ್ಷೆಯೊಂದಿಗೆ ನಿಮ್ಮ ಫ್ರೆಂಡ್ಶಿಪ್ ಆಗುತ್ತೆ ಮತ್ತು ಫೈನಲ್ ಎಕ್ಸಾಮ್ ಇದ್ದಾಗ ನಿಮಗೆ ಭಯ ಆಗಲ್ಲ ಯಾಕಂದ್ರೆ ಪ್ರತಿದಿನ ಪರೀಕ್ಷೆ ಕೊಟ್ಟು ಕೊಟ್ಟು ನಿಮಗೆ ಅದರ ಅಭ್ಯಾಸ ಆಗಿರುತ್ತೆ ಸೆಲ್ಫ್ ಟೆಸ್ಟ್ ಕೊಡುವುದರಿಂದ ನಿಮ್ಮ ಮಿಸ್ಟೇಕ್ಸ್ ಗಳ ಬಗ್ಗೆ ನಿಮಗೆ ಗೊತ್ತಾಗುತ್ತೆ ಅದರಿಂದ ನಿಮ್ಮ ತಪ್ಪುಗಳನ್ನ ನೀವು ಸುಧಾರಿಸಿಕೊಳ್ಳಬಹುದು ಮತ್ತು ಪ್ರತಿದಿನ ಒಂದು ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ರೆ ನಿಮ್ಮನ್ನ ಹೈ ಸ್ಕೋರ್ ಮಾಡುವುದರಿಂದ ಯಾರು ತಡೆಯಲ್ಲ ಟಿಪ್ 2 ಓದುವ ಮುಂಚೆ ನಿಮ್ಮ ಮೈಂಡ್ ನ ಶಾಂತಪಡಿಸಿ ಶಾಂತವಾಗಿರುವ ಮೈಂಡ್ ಗೊಂದಲದಲ್ಲಿ ಇರುವ ಮೈಂಡ್ ಗಿಂತ 4 ಪಟ್ಟು ಉತ್ತಮವಾಗಿ ಕೆಲಸ ಮಾಡುತ್ತೆ ಅಂತ ಒಂದು ರಿಸರ್ಚ್ ಅಲ್ಲಿ ಗೊತ್ತಾಗಿದೆ ಪ್ರತಿಯೊಬ್ಬರು ಉತ್ತಮ ಆರೋಗ್ಯಕ್ಕೆ ಸಂತೋಷಕ್ಕೆ ಮತ್ತು ಶಾಂತಿಗಾಗಿ ತಮ್ಮ ಮನಸ್ಸನ್ನು ನಿಯಂತ್ರಿಸುವುದು ಬಹಳ ಮುಖ್ಯ ಅಂತ ಗೌತಮ ಬುದ್ಧ ಹೇಳಿದ್ದಾರೆ 90% ವಿದ್ಯಾರ್ಥಿಗಳು ಪರೀಕ್ಷೆಯ ಕೆಲವು ದಿನಗಳ ಮುಂಚೆ ಓದುವುದಕ್ಕೆ ಶುರು ಮಾಡ್ತಾರೆ ಅದರಿಂದ ಅವರು ಕಡಿಮೆ ಸಮಯದಲ್ಲಿ ಅತಿ ಹೆಚ್ಚು ಓದಬೇಕಾಗುತ್ತೆ ಮತ್ತು ಯಾವ ವಿದ್ಯಾರ್ಥಿ ಹತ್ತಿರ ಓದುವುದಕ್ಕೆ ಕಡಿಮೆ ಸಮಯ ಇರುತ್ತೆ ಆ ವಿದ್ಯಾರ್ಥಿಯ ಮನಸ್ಸಿನಲ್ಲಿ ಭಯ ಡೌಟ್ಸ್ ಇರುತ್ತೆ ಅಂದ್ರೆ ಮನಸ್ಸಿನಲ್ಲಿ ತುಂಬಾ ಗೊಂದಲ ಇರುತ್ತೆ ಅದಕ್ಕೆ ಪರೀಕ್ಷೆ ಸಮೀಪ ಇದ್ದಾಗ ನಾವು ಕೇವಲ ರಿವಿಷನ್ ಮಾಡಬೇಕು ಅದರಿಂದ ಪರೀಕ್ಷಾ ಟೈಮ್ ಅಲ್ಲಿ ನಮ್ಮ ಮೈಂಡ್ ಶಾಂತವಾಗಿರುತ್ತೆ ಮೈಂಡ್ ನ ಶಾಂತಪಡಿಸುವುದಕ್ಕೆ ಒಂದು ಬೆಸ್ಟ್ ಎಕ್ಸರ್ಸೈಸ್ ಯಾವ್ದಂದ್ರೆ ಮೈಂಡ್ ಫುಲ್ ಮೆಡಿಟೇಷನ್ ಇದರಲ್ಲಿ ನೀವು ಫಸ್ಟ್ 10 ಸಲ ಆಳವಾದ ಶ್ವಾಸ ಒಳಗಡೆ ತಗೋಬೇಕು ಮತ್ತು ಹೊರಗಡೆ ಬಿಡಬೇಕು ಆಮೇಲೆ ನಿಮ್ಮ ನ್ಯಾಚುರಲ್ ಉಸಿರಾಟದ ಮೇಲೆ ಧ್ಯಾನ ಕೊಡಬೇಕು ಈ ಮೈಂಡ್ ಫುಲ್ ಮೆಡಿಟೇಷನ್ ನೀವು ಪ್ರತಿದಿನ ಮಾಡಿದ್ರೆ ನಿಮ್ಮ ಬುದ್ಧಿಶಕ್ತಿ ಹೆಚ್ಚಾಗುತ್ತೆ ಮೆಂಟಲ್ ಕ್ಲಾರಿಟಿ ಹೆಚ್ಚಾಗುತ್ತೆ ಬ್ರೈನ್ ಸೈಜ್ ಹೆಚ್ಚಾಗುತ್ತೆ ಡಿಸ್ಟ್ರಾಕ್ಷನ್ಸ್ ಕಡಿಮೆ ಆಗುತ್ತೆ ಇನ್ನು ಸಾಕಷ್ಟು ಬೆನಿಫಿಟ್ಸ್ ನಿಮಗೆ ಇದರಿಂದ ಸಿಗುತ್ತೆ ಟಿಪ್ 3 ನಿರಂತರವಾಗಿ ಅಧ್ಯಯನ ಮಾಡಬೇಕು ಉದಾಹರಣೆಗೆ ಒಬ್ಬ ವಿದ್ಯಾರ್ಥಿ ವಾರದಲ್ಲಿ 3 ದಿನ ಓದುತ್ತಾನೆ ಮತ್ತು ಇನ್ 3 ದಿನ ಎಂಜಾಯ್ ಮಾಡ್ತಾನೆ ಮತ್ತು ಇನ್ನೊಬ್ಬ ವಿದ್ಯಾರ್ಥಿ ವಾರದ ಎಲ್ಲಾ ದಿನ ನಿರಂತರ ಸಮಾನವಾಗಿ ಪರಿಶ್ರಮ ಪಡ್ತಾನೆ ಈಗ ನೀವೇ ಹೇಳಿ ಈ ಇಬ್ಬರಲ್ಲಿ ಯಾವ ವಿದ್ಯಾರ್ಥಿ ರಿಸಲ್ಟ್ ಹೆಚ್ಚಿಗೆ ಬರುತ್ತೆ ಆಬ್ವಿಯಸ್ಲಿ 2ನೇ ವಿದ್ಯಾರ್ಥಿಯ ರಿಸಲ್ಟ್ ಹೆಚ್ಚಿಗೆ ಬರುತ್ತೆ ಇದರ ಕೇವಲ ಕಾರಣ ಏನಂದ್ರೆ ನಿರಂತರ ಅಧ್ಯಯನ ನಾ ನಿಮ್ಗೆ ಒಂದು ಸಲಹೆ ಕೊಡುವುದಾದ್ರೆ ನೀವು ಯಾವುದೇ ಕ್ಷೇತ್ರದಲ್ಲಿ ಗ್ರೇಟ್ನೆಸ್ ಅಚೀವ್ ಮಾಡಬೇಕು ಅಂದ್ರೆ ನಿಮ್ಮ ಹತ್ತಿರ ಟ್ಯಾಲೆಂಟ್
ಇರಬೇಕು ಅಥವಾ ನೀವು ಜೀನಿಯಸ್ ಇರಬೇಕು ಅಂತ ಅಲ್ಲ ನೀವು ಆ ಕ್ಷೇತ್ರದಲ್ಲಿ ನಿರಂತರವಾಗಿ ಪರಿಶ್ರಮ ಪಟ್ಟರೆ ನೀವು ಆ ಕ್ಷೇತ್ರದಲ್ಲಿ ಮಹಾನತೆಯನ್ನು ಸಾಧಿಸಬಹುದು ಇಂಗ್ಲಿಷ್ ಅಲ್ಲಿ ಒಂದು ಕೋಟ್ ಇದೆ ವಿ ಬಿಕಮ್ ವಾಟ್ ವಿ ಪ್ರಾಕ್ಟೀಸ್ ಅದಕ್ಕೆ ಪೂರ್ತಿ ದಿನದಲ್ಲಿ ನಿರಂತರವಾಗಿ ಯಾವ ಕೆಲಸ ನೀವು ಪ್ರಾಕ್ಟೀಸ್ ಮಾಡುತ್ತಿದ್ದೀರಾ ಅಂತ ತಿಳ್ಕೋಬೇಕು ಮತ್ತು ಒಂದು ವೇಳೆ ನೀವು ಬೇಡವಾದ ವಿಷಯಗಳನ್ನು ಪ್ರಾಕ್ಟೀಸ್ ಮಾಡುತ್ತಿದ್ರೆ ಅಂದ್ರೆ ವಿಡಿಯೋ ಗೇಮ್ಸ್ ಸೋಶಿಯಲ್ ಮೀಡಿಯಾ ಡಿಸ್ಟ್ರಾಕ್ಷನ್ಸ್ ಗಳನ್ನು ನೀವು ಪ್ರಾಕ್ಟೀಸ್ ಮಾಡುತ್ತಿದ್ರೆ ನೀವು ಮೊಬೈಲ್ ಯೂಸ್ ಮಾಡುವುದರಲ್ಲಿ ಮಾಸ್ಟರ್ ಆಗ್ತೀರಾ ಆದ್ರೆ ನಿಮ್ಮ ರಿಸಲ್ಟ್ ಕಡಿಮೆ ಆಗುತ್ತೆ ಅದಕ್ಕೆ ನೀವು ನಿರಂತರವಾಗಿ ಓದುವುದನ್ನು ಪ್ರಾಕ್ಟೀಸ್ ಮಾಡಬೇಕು ನಿಮ್ಮ ಜಾಸ್ತಿ ಸಮಯ ಓದುವುದಕ್ಕೆ ಕೊಡಬೇಕು ಅದರಿಂದ ನಿಮ್ಮ ನಾಲೆಜ್ ಮತ್ತು ರಿಸಲ್ಟ್ ಎರಡೂ ಹೆಚ್ಚಾಗುತ್ತೆ ಹಾಗಾದ್ರೆ ಸ್ನೇಹಿತರೆ ಈ ಮೂರು ಟಿಪ್ಸ್ ನ ಮತ್ತೊಮ್ಮೆ ನೋಡೋಣ ನಂಬರ್ ಒನ್ ಪ್ರತಿದಿನ ಸೆಲ್ಫ್ ಟೆಸ್ಟ್ ಕೊಡಬೇಕು ಅಂದ್ರೆ ನೀವು ಪೂರ್ತಿ ದಿನದಲ್ಲಿ ಏನೇನು ಓದಿರ್ತೀರಾ ಅದಕ್ಕೆ ನೀವೇ ಸ್ವತಃ ಪ್ರಶ್ನೆ ತೆಗೆದು ನೋಡದೇನೆ ಉತ್ತರ ಬರೆಯಬೇಕು ನಂಬರ್ ಟು ಓದುವ ಮುಂಚೆ ನಿಮ್ಮ ಮೈಂಡ್ ನ ಶಾಂತಪಡಿಸಿ ಶಾಂತವಾಗಿರುವ ಮನಸ್ಸು ಚಂಚಲ ಮನಸ್ಸಿನಿಗಿಂತ ನಾಲ್ಕು ಪಟ್ಟು ವೇಗವಾಗಿ ಕೆಲಸ ಮಾಡುತ್ತೆ ಅದಕ್ಕೆ ಮೈಂಡ್ ನ ಶಾಂತಪಡಿಸುವುದಕ್ಕೆ ಮೆಡಿಟೇಷನ್ ಮಾಡಿ ನಂಬರ್ ತ್ರೀ ನಿರಂತರವಾಗಿ ಅಧ್ಯಯನ ಮಾಡಬೇಕು ನೀವು ಯಾವುದೇ ವಿಷಯವನ್ನು ನಿರಂತರವಾಗಿ ಪ್ರಾಕ್ಟೀಸ್ ಮಾಡಿದ್ರೆ ನೀವು ಆ ವಿಷಯದಲ್ಲಿ ಮಾಸ್ಟರ್ ಆಗ್ತೀರಾ ಹಾಗಾದ್ರೆ ಸ್ನೇಹಿತರೆ ಈ ಒಂದು ವಿಡಿಯೋದಿಂದ ನಿಮ್ಗೆ ಓದುವುದಕ್ಕೆ ಸಹಾಯ ಆಗತ್ತೆ ಅಂತ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನಿಮಗೆ ಯಾವ ಟಿಪ್ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ ಖಂಡಿತ ಹೇಳಿ ಮತ್ತು ಇನ್ನು ಯಾವ ಯಾವ ಟಾಪಿಕ್ಸ್ ಮೇಲೆ ನಿಮ್ಗೆ ವಿಡಿಯೋ ಬೇಕು ಅಂತ ಕೆಳಗಡೆ ಕಮೆಂಟ್ ಮಾಡಿ ಹೇಳಿ ಮತ್ತು ಶೇರ್ ಮಾಡಿ ಈ ವಿಡಿಯೋನ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಅವ್ರಿಗೆ